ಏನು ತರಾತುರಿಲಿ ಎಲ್ಲ ಪೇಪರ್ ಈಗ ನಾನು ಈಗ ನೋಡ್ಕೊಂಡು ಬರ್ತಾ ಇದ್ದನಪ್ಪ ಮೀಸಲಾತಿ ವಿಚಾರ ಏನೆಲ್ಲ ಭಾಗ ಮಾಡ್ಕೊಬಿಟ್ಟು ನೋಡಿ ಇದೇ ಓದ್ಕೊಂಡು ಬರ್ತಾ ಇದೆ ಏನಪ್ಪ ಇದು ಅಂತ 10% ಏನೋ ತೆಗೆದುಬಿಟ್ಟು ಹಂಚಿಬಿಡ್ತೀವಿ ಏನೋ ಪಿಚ್ಚೆ ಒಕ್ಕಲಿಗರಿಗೆ 3% ಪಂಚಾಯತ್ ಲಿಂಗಾಯತರಿಗೆ 4% ಈ ಥರ ಹಂಚಿಕೆ ಮಾಡ್ತಾರೆ ನೋಡಪ್ಪ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಮಾತಾಡ್ತಿರಲಿಲ್ಲ ಈ ವಿಚಾರನ ಒಕ್ಕಲಿಗರು 3% ಒಕ್ಕಲಿಗರು ಯಾರು ಭಿಕ್ಷಕರಲ್ಲ ಒಕ್ಕಲಿಗರು ಒಕ್ಕಲ್ತನ ಮಾಡಿಕೊಂಡು ಅನ್ನದಾತ ಅಂತ ಹೆಸರು ಪಡ್ಕೊಂಡಿರು ಒಕ್ಕಲ್ತನ ಯಾರು ಮಾಡ್ತಾ ಇದ್ದಾರೆ ಯಾವುದೇ ಜಾತಿ ಇರಲಿ ಅವರು ಭೂಮಿಗೆ ಶ್ರಮಪಟ್ಟು ಸಮಾಜಕ್ಕೆ ತಂದೆ ಆದಂಥ ಒಂದು ಕೊಡುಗೆನ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದಾರೆ ಇವರು 3% 2%ಗೆ ಯಾರು ಭಿಕ್ಷೆ ಬೇಡಕ್ಕೆ ಹೋಗೋದಿಲ್ಲ ನಮಗೇನು ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿರ್ಬೋದು ನಮಗೇನು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅವರು ಏನು ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದೀವಿ ನಮ್ಮದೇನು ತಗರಲ್ಲ ಬೇರೆ ಯಾರ್ಯಾರಿಗೇನೇನು ಅವರು ಜನಸಂಖ್ಯೆ ಆಧಾರ ಇದೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ ಅದಕ್ಕೂ ಏನು ತಗರಲ್ಲ ಈಗ ಅದು ಏನು ಒಂದು ಬಾರ್ಡ್ರ್ ಒಂದಿತ್ತು ಲಿಮಿಟೇಷನ್ ಇತ್ತು ಅದು ಈಗ ಓಪನ್ ಆಗಿದೆ ಒಕ್ಕಲಿಗರು ಏನು ಕೇಳ್ತಾ ಇದ್ದಾರೆ ಸ್ವಾಮೀಜಿಯವರ ಮುಖಂಡತ್ವದಲ್ಲಿ ಇದೇ ಅಶೋಕ್ನ ಅವ್ರ ಮಂತ್ರಿಗಳನ್ನ ಕರೆಸಿಬಿಟ್ಟು ನಾವೇನು ರೆಸಲ್ಯೂಷನ್ ನಾವೇನು ಕೊಟ್ಟಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮ ಜನಸಂಖ್ಯೆ 15-16% ಇದ್ರೂ ನಮಗೆ 12% ಕೊಡಿ ಬೇರೆಯವ್ರದ್ದು ಕಿತ್ಕೊಂಡು ನಮ್ಗೆ ಕೊಡೋದು ಬೇಡ ವಿಸ್ತಾರ ನ್ಯೂಸ್ ನಿಖರ ಜನಪರ